ನಂಜನಗೂಡಿನಲ್ಲಿಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಮಟ್ಟದ ಆರೋಗ್ಯ ಮೇಳದಲ್ಲಿ ಉಚಿತವಾಗಿ ಡಿಜಿಟಲ್ ಐಡಿ ಕ್ರಿಯೇಷನ್ಸ್, ABARK ಕಾರ್ಡ್ ವಿತರಣೆ ಹಾಗೂ ವೈದ್ಯರಿಂದ ಉಚಿತ ತಪಾಸಣೆಯನ್ನು ಮಾಡಲಾಯಿತು. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮನ ಅದಾದ ನಂತರ ನಿಮಗೆ ಎಲ್ಲಾ ರೀತಿಯ ಸೇವೆಗಳು ಇಲ್ಲಿ ಲಭ್ಯ ಇದೆ. ದಯವಿಟ್ಟು ಇದ ಉಪಯೋಗ ಪಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಬಿಡುವಾದಾಗ ಒಂದು ಅಕ್ರಮಸ್ತಿ, ಈಗ ಗಲಾಟೆ ಬೇಡಿ, ಬಿಡುವಾದಾಗ ಬಂದು ಮಾತಾಡಿ. ನನ್ನ ಮೂರು ದಿನ ಕಲ್ಬಿ ಏನು ಆಯುಷ್ಮಾನ್ ಆಯುಷ್ಮಾನ್ ಅದು ಯಾವುದು ನಮ್ಗೆ ಸತ್ತಾಗಿಸಿದ್ರಲ್ಲ ಗಂಟಲು ಸೇವೆಗಳು, ದಂತ ಆರೋಗ್ಯ ಸೇವೆಗಳು, ಮೂಲಭೂತ ಯೋಗ ಮತ್ತು ಆಪ್ತ ಸಮಾಲೋಚನೆ ಸೇವೆಗಳು, ದತ್ತರ ಶಿಬಿರ ನಾವು ಹೆಚ್ಚಿನ ಸಹಿ ಮಾಡಿ ಸಹ ಇದು ಸರ್ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದು. ಎಲ್ಲರೂ ಚಪ್ಪಾಳಿ ಮುಖಾಂತರ ಸ್ವಾಗತ ಬಯಸಬೇಕು. ನಿಮ್ಮೆಲ್ಲರ ಪರವಾಗಿ ಉತ್ತರವಾದ ಸ್ವಾಗತ ಇಷ್ಟಪಡ್ತೇನೆ, ಸ್ವಾಗತ ಇಷ್ಟಪಡ್ತಾ ಇದ್ದೇನೆ.
ಸರ್ವಿಸ್ ತಗೋಬಹುದು. ಎಪಿಎಲ್ ಇದ್ದವ್ರಿಗೆ 30% ಅಷ್ಟು ರಿಯಾಯಿತಿ ಅಂತ ಸಿಗುತ್ತೆ ಅಂತ ಗೊತ್ತು. ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ನಮ್ಮ ಡಿಎಚ್ಒ ಸರ್ ಹೇಳಿದಾಗೆ ಹೆಲ್ತ್ ಬಗ್ಗೆ ಮತ್ತೆ ಲೈಫ್ ಸ್ಟೈಲ್ ಡಿಸೀಸಸ್ ಬಗ್ಗೆ, ಸಕ್ಕರೆ ರೋಗ ಇರ್ಬೋದು, ಬಿಪಿ ರೋಗ ಇರ್ಬೋದು, ಸೊ ಈ ತರದ ಕಾಯಿಲೆಗಳ ಬಗ್ಗೆ ಸಾಕಷ್ಟು ವಿಸ್ತೀರ್ಣವಾಗಿ ಹೇಳಿದ್ರು. ಆದ್ರೆ ನಿಮ್ಗೆಲ್ಲಾರು ಒಂದು ಆಸ್ಪತ್ರೆಗೆ ಹೋದ್ರೆ ಒಂದು ಚೀಟಿ ಅನ್ನೋದು ತುಂಬಾ ಮಿಸ್ ಮಾಡ್ಕೊಳ್ತೀರ ಪ್ರತಿಯೊಬ್ಬರನ್ನು ಅಲ್ವಾ? ಎಲ್ಲಾರು ಹೋದ್ರೆ ಒಂದ್ ಕಡೆ ಡಾಕ್ಟರ್ ಹೋದಾಗ ಲ್ಯಾಬ್ ಟೆಸ್ಟ್ ಮಾಡ್ಕೊಂಡಿರ್ತೀರ, ಇನ್ನೊಂದ್ ಕಡೆ ಹೋದಾಗ ಇನ್ನೊಬ್ರು ಡಾಕ್ಟರ್, ಅಲ್ಲಿನ ಡಾಕ್ಟರ್ ಹತ್ರ ಹೋದ್ರೆ ಅಲ್ಲಿನ ಡಾಕ್ಟರ್ ಹತ್ರ, ಸರ್ಜನ್ ಹತ್ರ ಹೋದಾಗ ಅವರೊಂದು ಚೀಟಿ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಪ್ಲಾನ್ ಮಾಡ್ತು ಅಂದ್ರೆ ಒಂದು ಹೆಲ್ತ್ ಅಕೌಂಟ್ ಅಂತ ಮಾಡೋದೇನು, ಯುನಿಕ್ ಹೆಲ್ತ್ ಐಡಿ ಅಂದ್ರೆ ಪ್ರತಿಯೊಬ್ಬರಿಗೂ ನಿಮ್ಮ ಆಧಾರ್ ಬೇಸ್ಡ್, ಈ ಹೇಗೆ ಆಧಾರ್ ಇದು ಆಯುಷ್ಮಾನ್ ಭಾರತ್ ಹೇಗೆ ಬೇಕು ಅನ್ನೋದು ಅಂದ್ರೆ, ಸೊ ಈಗ ಆಧಾರ್ ಬೇಸ್ಡ್ ಹೆಲ್ತ್ ಅಕೌಂಟ್ ಪ್ರತಿಯೊಬ್ಬರದ್ದು ಕಂಪ್ಲೀಟ್ ಹಿಸ್ಟ್ರಿ. ಈಗ ಸಕ್ಕರೆ ಕಾಯಿಲೆ ಇದ್ರೆ ಎಷ್ಟಿತ್ತು, ಇಷ್ಟೇ ತಾರೀಕಲ್ಲಿ ಎಷ್ಟಿತ್ತು, ಮತ್ತೆ ಅದ ಟೆಸ್ಟ್ ಎಲ್ಲಾನು ಈಗ ಪ್ರೈವೇಟ್ ಹಾಸ್ಪಿಟಲ್ ಅಪೋಲೋ ಮತ್ತೆ ಕೊಲಂಬಿಯಾ ಹೋದ್ರೆ ಏನಾಗುತ್ತೆ, ಸೊ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಡಾಕ್ಟರ್ಗಳು ನೀಟಾಗಿ ಅಲ್ಲೇ ಆಕ್ಸೆಸ್ ಮಾಡಿರ್ತಾರೆ ನೀವು ಹಾಸ್ಪಿಟಲ್ ಬಗ್ಗೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದ್ ಪ್ಲಾನ್ ಏನ್ ಮಾಡ್ತು ಅಂದ್ರೆ ಎಲ್ಲಾ ಹಾಸ್ಪಿಟಲ್ ಎಲ್ಲಾ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲೂ ಕೂಡ ಈ ಯುನಿಕ್ ಹೆಲ್ತ್ ಐಡಿ ಅಂತ ಕ್ರಿಯೇಟ್ ಆದ್ರೆ ಒಂದು QR ಕೋಡ್ ಸ್ಕ್ಯಾನ್ ಬರುತ್ತೆ, ಈ ಸ್ಕ್ಯಾನ್ ಆದ್ರೆ ಸೊ ನಿಮ್ದು ಕಂಪ್ಲೀಟ್ ಹಿಸ್ಟ್ರಿ ಬಂದ್ಬಿಡುತ್ತೆ. ಒಂದು ಹೆಲ್ತ್ ಅಕೌಂಟ್ ಹೇಗೆ ಡೀಟೇಲ್ ಎಷ್ಟು ವರ್ಷದಿಂದಾನು ಇದ್ರು ಕೂಡ ಆ ಕಾಯಿಲೆ ಬಗ್ಗೆ ಡೀಟೇಲ್ಸ್ ಇದನ್ನ ಇದ್ರಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಏನು ಇದರಲ್ಲಿ ನೋಡ್ಕೊಳ್ಬಹುದು. ಸೊ ಇದೊಂದು ಎಲ್ಲರೂ ಕೂಡ ಬಂದಿರೋರು ಎಲ್ಲರೂ ಕೂಡ ನಿಮ್ಮ ಆಧಾರ್ ಮತ್ತೆ ಮೊಬೈಲ್ ನಂಬರ್ ಸಿಂಕ್ ಆಗಿರುವಂತ ನಂಬರ್ನ ಕೊಟ್ರೆ ಅಲ್ಲಿ ನಮ್ಮ ನೋಂದಣಿ ಅಂದ್ರೆ ರಿಜಿಸ್ಟ್ರೇಷನ್ ಕೌಂಟರ್ ಅಲ್ಲಿ ಕೂಡ ಇದನ್ನ ಯುನಿಕ್ ಹೆಲ್ತ್ ಐಡಿಯನ್ನ ನೀವು ಪಡ್ಕೊಳ್ಬಹುದು. ಸಾಂಕೇತಿಕವಾಗಿ ಸಿದ್ದಮ್ಮ ಅನ್ನೋರ್ಗೆ ನಾವ್ ಇವತ್ತು ಯುನಿಕ್ ಹೆಲ್ತ್ ಐಡಿಯನ್ನ ಕೊಡ್ಬೇಕು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಮೂಲಕ ಅಂತ ನಾನು ಕೋರ್ಪಡ್ತೀನಿ. ಇವತ್ತು ಒಬ್ಬ ಬಡವ ಒಂದು ಆಸ್ಪತ್ರೆಗೆ ಹೋದ್ರೆ ಅವ್ರದ್ದು 10,000 ಇರಲ್ಲ 5,000 ಇರಲ್ಲ, ಆದ್ರೆ ಇದೊಂದು ಕಾರ್ಡ್ ತಗೊಂಡು ನೀವು ತೋರಿಸಿದ ತಕ್ಷಣ 5 ಲಕ್ಷ ರೂಪಾಯಿ ಗಂಟ ನಿಮಗೆ ವೈದ್ಯಕೀಯ ವೆಚ್ಚವನ್ನ ಸರ್ಕಾರ ಭರಿಸುತ್ತೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ನಿಮ್ಗೆ 5 ಲಕ್ಷ ರೂಪಾಯಿ ಗಂಟ ಏನು ಯಾವುದೇ ಒಂದು ಕಾಯಿಲೆ ಇದ್ರೂ ಸಹ ಗುಣಪಡಿಸೋಕೆ ಅದು ಸರ್ಕಾರ ಸಹಾಯ ಮಾಡ್ತಿರೋದು. ನಮ್ಮ ಭಾರತ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎರಡೂ ತಮ್ಮ ಜೊತೆಯಲ್ಲಿ ಇರ್ತದೆ ಅಂತ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡೋಕ್ಕೋಗಲ್ಲ. ಯಾಕೆ ಅಂತಂದ್ರೆ ಆಗಲೇ ಎಲ್ಲ ನಮ್ಮ ಪ್ರಸಾದ್ ಅವರು ಆಗಿರ್ಬೋದು, ಈಶ್ವರ ಅವರು ಆಗಿರ್ಬೋದು, ತಹಸೀಲ್ದಾರ್ ಸಾಹೇಬ್ರು ಎಲ್ಲ ಮಾತಾಡಿದ್ದಾರೆ. ನಾನು ಹೇಳೋದು ಏನಂತಂದ್ರೆ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ನಮ್ಮ ನಂಜನಗೂಡಿನಲ್ಲಿ ಅತಿಯಾಗಿ ನಾವು ಯಾವುದೇ ಆಗಿರಲಿ ಯಾರೋ ಒಬ್ಬರು ನೆನೆಸ್ಕೋಬೇಕು, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ನೆನೆಸ್ಕೋಬೇಕು ಅಂದ್ರೆ ಮೊದಲು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಮನೆ ಮನೆಗಳಿಗೆ ಹೋಗಿ ಅವರ ಪ್ರಾಣದ ಅಂಗನ ಬಿಟ್ಟು ಎಲ್ಲ ಮನೆ ಮನೆಗಳಿಗೆ ಹೋಗಿ ಅವ್ರಿಗೆ ಏನು ಕೋವಿಡ್ ಅವ್ರಿಗೆ ಯಾವ ತರ ಒಂದು ಮಾರ್ಗಸೂಚಿ ಕೊಡಬೇಕೆಲ್ಲ ಕೊಟ್ಟಿದ್ದಾರೆ. ಹಾಗೆ ನಂಜನಗೂಡಲು ಸಹ ನಮ್ಮ ಸುರೇಶ್ ಅವರು ಆಗಿರ್ಬೋದು ಎಷ್ಟೊತ್ತು ರಾತ್ರಿ ಫೋನ್ ಮಾಡಿದ್ರು ಸಹ ಸುರೇಶ್ ಅವರು ನಾನೇ ಒಂದು ನೈಟ್ 1 ಗಂಟೆ ಆಗಿರ್ಬೋದು 2 ಗಂಟೆ ಆಗಿರ್ಬೋದು ಫೋನ್ ಮಾಡಿದ್ರೆ ಬರ್ತಾನ. ಸಾಂಕ್ರಾಮಿಕ ರೋಗಗಳು, ಅಪೌಷ್ಟಿಕತೆ, ಜನ ಊಟ ಇಂದಲೇ ಸಾಯ್ತಾ ಇದೆ, ಅಪೌಷ್ಟಿಕತೆ, ಜನರು ಸ್ಟಾರ್ವೇಷನ್, ಲಿಟ್ರಲಿ ಸ್ಟಾರ್ವೇಷನ್ ಅಂಡ್ ಕಮ್ಯುನಿಕಬಲ್ ಡಿಸೀಸ್, ಏನು ಪ್ಲೇಗು, ಟಿಬಿ, ಮಲೇರಿಯಾ. 75 ವರ್ಷಗಳು ಸ್ವಾತಂತ್ರ್ಯ ಬಂದ್ಮೇಲೆ ಅವತ್ತಿನ ದಿವಸ ಜನ ಊಟ ಇಲ್ಲದೆ ಸಾಯ್ತಾ ಇದ್ರು, ಇವತ್ತು ಊಟ ಮಾಡಿ ಸಾಯ್ತಾ ಇದ್ರು. ದ ಬರ್ಡನ್ ಆಫ್ ಡಿಸೀಸ್ ಹ್ಯಾಸ್ ಚೇಂಜ್ ಆಫ್ಟರ್ 75 ಇಯರ್ಸ್. ಅವಾಗಿರುವಂತಹ ಸಾಂಕ್ರಾಮಿಕಗಳು ಇವಾಗಿಲ್ಲ, ಬಟ್ ಇವಾಗ ಊಟ ಮಾಡೋದ್ರಿಂದ ಬರುವಂತಹ ಕಾಯಿಲೆಗಳು. ನಾವು ವಿ ಆರ್ ಗೆಟಿಂಗ್ ಲೈಫ್ ಸ್ಟೈಲ್ ಡಿಸೀಸಸ್. ನಮ್ಮ ಒಂದು ಜೀವನ ಶೈಲಿಯಿಂದ ನಾವು ಯಾವ ರೀತಿ ಮಾಡ್ತೀವಿ, ಈಗ ಊಟ ಇದೆ ಅಂತ ಚೆನ್ನಾಗಿ ತಿಂತಿದ್ದೀವಿ, ಏನ್ ಬೇಕು, ಚಿಕನ್ ಬೇಕಾ, ಮಟನ್ ಬೇಕಾ, ಯಾರಾದ್ರೂ ಬರಲಿ ನಾವು ಫಸ್ಟ್ ಕೊಡೋದೇ ಊಟ, ಅದೇ ಒಂದು ಗ್ರೇಟ್ ಎಂಟರ್ಟೈನ್ಮೆಂಟ್, ದಟ್ ಈಸ್ ಬ್ಯಾಡ್. ಈ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಈಗ ನೋಡ್ಬೋದು ಗಾರೆ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು ದಿಸಕ್ಕೆ ಒಂದು 200-300 ರೂಪಾಯಿ ದುಡಿಬೋದು. 35 ವರ್ಷಕ್ಕೆ ಅವರು ಪಟ್ಟಂತ ಸತ್ತೋದ್ರೆ ಏನೋ ಒಂದು ಬಿಡಿ ಸೇರೋದು, ಒಂದು ಸಿಗರೇಟ್ ಸೇರೋದು, ಒಂದು ಹವ್ಯಾಸ ಇರ್ತದೆ. ಆ ಹವ್ಯಾಸಕ್ಕಾಗಿ ಅವನು 35 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಹೊರಟೋಗ್ತಾನೆ. ಇದನ್ನ ನಾವು ಅವಲೋಕನ ಮಾಡಿ ಇವತ್ತು ನಾವು ದಿ ಫೈನಾನ್ಷಿಯಲ್ ರಿಸ್ಕ್ ಪ್ರೊಟೆಕ್ಷನ್, ಆರ್ಥಿಕ ವೆಚ್ಚವನ್ನು ಸರ್ಕಾರ ಭರಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಇನ್ಶೂರೆನ್ಸ್ ಮೋಡ್ ಆಫ್ ಆಪರೇಷನ್. ದಿ ಫೈನಾನ್ಷಿಯಲ್ ರಿಸ್ಕ್ ಪ್ರೊಟೆಕ್ಷನ್ ಅನ್ನೋ ಪ್ರಿನ್ಸಿಪಲ್ ನಾವು ಎಲ್ಲರಿಗೂ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಕಾರ್ಡ್ಗಳನ್ನು ನಾವು ಸೈನ್ ಮಾಡ್ತೀವಿ.
ಆ ಕಾರ್ಡು ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ವಿಮೆ. ನಮ್ಮ ಸರ್ಕಾರದಲ್ಲಿ ನೀವು ಹೋದಾಗ ಯಾವ ಕಾಯಿಲೆಗಳಿಗೆ ಚಿಕಿತ್ಸೆ ಇದೆಯೋ, ನಿಮ್ಗೆ ಯಾವ ಕಾಯಿಲೆ ಬರುತ್ತೋ, 1640 ಕಾಯಿಲೆಗಳಿಗೆ ಫಸ್ಟ್ ನಾವು ಶುರು ಮಾಡಿದ್ವಿ. ಆಯುಷ್ಮಾನ್ ಆರೋಗ್ಯ ಕರ್ನಾಟಕದಲ್ಲಿ 1640 ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಶುರು ಮಾಡಿದ್ವಿ. ಈಗ 50 ಅಡಿಷನ್ ಮಾಡಿ 1690 ಕಾಯಿಲೆಗಳಿಗೆ ಈ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಕಾರ್ಡಲ್ಲಿ ಚಿಕಿತ್ಸೆಯನ್ನು ಕೊಡ್ತೇವೆ. ಫಸ್ಟ್ ಈ ಕಾರ್ಡಲ್ಲಿ ನಾವು ಸರ್ಕಾರದಲ್ಲಿ ಚಿಕಿತ್ಸೆಯನ್ನು ಕೊಡ್ತೇವೆ. ನಮ್ಮಲ್ಲಿ ಯಾವ ಸೇವೆಗಳು ಸಿಗ್ತಿಲ್ವೋ ಸರ್ಕಾರದಲ್ಲಿ ಅಂತವ್ರು ನಾವು ಪರ್ಚೇಸ್ ಮಾಡಿ ಕೊಡ್ತೀವಿ. ಅಂದರೆ ನಾವು ಖಾಸಗಿ ಆಸ್ಪತ್ರೆಗಳಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ, ಎಂಪ್ಯಾನಲ್ ಮಾಡ್ಕೊಂಡಿದ್ದೀವಿ. ಯಾವ ಸೇವೆಗಳು ಸರ್ಕಾರದಲ್ಲಿ ಸಿಗಲ್ವೋ, 2A ಇರ್ಬೋದು, ಕ್ಯಾಟಗರಿ ಟರ್ಷಿಯರಿ ಕೇರ್ ಇರ್ಬೋದು, ಯಾವ ಕ್ಯಾಟಗರಿಗೆ ನಮ್ಮ ಸರ್ಕಾರದಲ್ಲಿ ಸೇವೆ ಇಲ್ವೋ ಅಂತವ್ರಿಗೆ ನಾವೇ ರೆಫರ್ ಮಾಡಿ ಅಂತ ಒಟ್ಟಾರೆ ನಮ್ಮ ಜನ ಬದುಕಬೇಕು, ಅವ್ರು ಸಾಯಬಾರ್ದು. ಸೊ ಈ ಒಂದು ದೃಷ್ಟಿಕೋನ ಇಟ್ಕೊಂಡು, ಈ ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ಆರೋಗ್ಯ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಕಾರ್ಡ್ಗಳನ್ನು ನಡೆಸ್ತಾ ಇದ್ದಾರೆ. ಜನಗಳು ಇದನ್ನು ಸದ್ಬಳಕೆ ಮಾಡ್ಕೊಳ್ಬೇಕು. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ಆಗಿ ಕಾರ್ಡನ್ನು ಕೊಡ್ತಾ ಇದ್ದೀವಿ, ಕುಟುಂಬಕ್ಕೆಲ್ಲ ಪ್ರತಿಯೊಂದು ಇಂಡಿವಿಜುವಲ್ ಆಗಿ ಕಾರ್ಡನ್ನು ಕೊಡ್ತಾ ಇದ್ದೀವಿ. ನಮ್ಮಲ್ಲಿ 30 ಲಕ್ಷ ಜನಸಂಖ್ಯೆಗೆ ನಾವು ಕಾರ್ಡ್ ಕೊಡಬೇಕಾಗಿತ್ತು, ಈಗಾಗಲೇ 10 ಲಕ್ಷ ಜನಸಂಖ್ಯೆಗೆ ಕಾರ್ಡನ್ನು ಕೊಡ್ತಾ ಇದ್ದೀವಿ. ಇದನ್ನು ಕಾರ್ಡ್ ತೆಗೆದುಕೊಳ್ಳಿ ಅಂತ ಹೇಳೋ ಕರೆ ಕೊಡಲಿಕ್ಕೆ ನಾವು ಪ್ರತಿಯೊಂದು ಬ್ಲಾಕಲ್ಲಿ ಇದನ್ನು ಫಸ್ಟು ಪ್ರಧಾನವಾಗಿ ಇದನ್ನು ಮೊತ್ತ ಮೊದಲನೇ ಒಂದು ಪ್ರಯಾರಿಟಿ ಆಗಿ ಈ ಕ್ಯಾಂಪ್ಗಳಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಇವತ್ತು ನಾವು ಅಟ್ಲೀಸ್ಟ್ 1,000 ಕಾರ್ಡ್ಗಳನ್ನು ಕೊಡಲೇಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡಿದ್ದೀವಿ. ಇನ್ನು ಮುಂದೆ ನಿರಂತರವಾಗಿ ನಡೆಯುತ್ತೆ, ಇವತ್ತೇ ಕೊಡೋದಲ್ಲ, ದಿವಸ ನೀವು ಯಾವಾಗಲೇ ಆಸ್ಪತ್ರೆಗೆ ಬರಲಿ, ಸರ್ಕಾರಿ ಆಸ್ಪತ್ರೆಗೆ ಬರಲಿ, ಕಾರ್ಡ್ ವಿತರಣೆ ನಡೀತಾನೇ ಇರುತ್ತೆ. ನಮ್ಮಲ್ಲಿ ಕೊಡಲಿಲ್ಲ ಅಂದ್ರೂ ಕೂಡ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ನೀವು ಹೋದ್ರೆ 10 ರೂಪಾಯಿ ಕೊಟ್ಟರೆ ನಿಮ್ಗೆ ಕಾರ್ಡ್ ಕೊಡ್ತಾರೆ. ನೀವೇನೋ BPL ಕಾರ್ಡ್ ಕೊಟ್ಟರೆ ಸಾಕು, ನಮ್ಮ ಆಸ್ಪತ್ರೆಗೆ ಕೊಡಬೇಕಾಗಿಲ್ಲ, ಕಾಮನ್ ಸರ್ವಿಸ್ ಸೆಂಟರ್ಗಳಿಗೆ ಹೋಗಿ 10 ರೂಪಾಯಿ ಕೊಟ್ಟರೆ ಒಂದು ಕಾರ್ಡನ್ನು ಕೊಡ್ತಾರೆ. ದಯಮಾಡಿ ಎಲ್ಲರೂ ಈ ಕಾರ್ಡನ್ನು ತೆಗೆದುಕೊಂಡು ನಿಮ್ಮ ನಿಮ್ಮ ರಕ್ಷಣೆ, ನಿಮ್ಮ ನಿಮ್ಮ ಆರೋಗ್ಯ ಭದ್ರತೆ, ನಿಮ್ಮ ನಿಮ್ಮ ಕುಟುಂಬದ ಭದ್ರತೆಯನ್ನು ಮಾಡ್ಕೊಳ್ಳಿ. ಇದು ಮೊದಲನೇ ಸಂದೇಶ. ಬಂದಿರುವ ನಮ್ಮ ಎಲ್ಲ ಜನಸಾಮಾನ್ಯರಿಗೆ ಈ ಒಂದು ಶಿಬಿರದ ಉದ್ದೇಶ, ಇದು 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇಡೀ ರಾಜ್ಯಾದ್ಯಂತ ದಿನಾಂಕ 18-22 ನಡೀತಾ ಇದೆ. ಇದು ನಮ್ಮ ರಾಜ್ಯದಲ್ಲಿ 176 ತಾಲೂಕುಗಳಲ್ಲಿ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಈಗ 5 ತಾಲೂಕುಗಳು ಶಿಬಿರ ಮುಗಿದಿದೆ. ಇವತ್ತು ನಂಜನಗೂಡು ನಮ್ಮ ತಾಲೂಕಿನಲ್ಲಿ ಈ ಶಿಬಿರ ಇರೋದ್ರಿಂದ ಈ ತಾವೆಲ್ಲರೂ ಆಗಮಿಸಿ ಈ ಶಿಬಿರದ ಒಂದು ಉಪಯೋಗವನ್ನು ಪಡ್ಕೋಬೇಕಂತ ತಮ್ಮಲ್ಲಿ ಕೇಳ್ತಾ, ಈ ಶಿಬಿರದಲ್ಲಿ ಆರೋಗ್ಯ ಕರ್ನಾಟಕ ಈ ಕಾರ್ಡಿನ ಉದ್ದೇಶ BPL ಕಾರ್ಡ್ನವರಿಗೆ ಸುಮಾರು 5 ಲಕ್ಷ ರೂಪಾಯಿವರೆಗೆ ಸರ್ಕಾರಿ ಹಾಗೂ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಸರ್ಕಾರದಿಂದ 5 ಲಕ್ಷದವರೆಗೆ ನಿಮಗೆ ಚಿಕಿತ್ಸೆ ಸಿಗುತ್ತದೆ. ಈ ಕಾರ್ಡನ್ನು ದಯಮಾಡಿ ತಾವೆಲ್ಲರೂ ಈ ಕಾರ್ಡನ್ನು ಮಾಡಿಸ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ಉಚಿತ ಆರೋಗ್ಯ ID ಕಾರ್ಡ್, ಐಡೆಂಟಿಟಿ ಕಾರ್ಡ್ ಅಂತ ಹೇಳಿರುತ್ತೆ, ಡಿಜಿಟಲ್ ID ಕಾರ್ಡ್, ಅದನ್ನು ಮಾಡಿಸ್ಕೊಳ್ಳಿ. ಮತ್ತು 30 ವರ್ಷ ಮೇಲ್ಪಟ್ಟವರು ಏನೇನಿದ್ದೀರಾ ತಾವೆಲ್ಲರೂ ಸಕ್ಕರೆ ಕಾಯಿಲೆ, BP ಕಾಯಿಲೆ ಇವನ್ನ ಪರೀಕ್ಷೆ ಮಾಡಿಸ್ಕೊಂಡ್ರೆ ಮುಂದೆ ಆಗುವ ತೊಂದರೆಗಳನ್ನು ಈಗಲೇ ನಿವಾರಣೆ ಮಾಡ್ಬೋದು. ಮತ್ತೆ ಪ್ರಾರಂಭವಾಗುತ್ತದೆ, ಅದರ ಉಪಯೋಗ ಪಡ್ಕೊಳ್ಳಿ. ಇನ್ನು ಕೆಲವು ತುಂಬ ಅದನ್ನೆಲ್ಲ ತಾವು ಗಮನ ಹರಿಸಿ ನೋಡಿಕೊಂಡು ಎಲ್ಲರ ಒಂದು ಉಪಯೋಗ, ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಅಲ್ಲೇ ಇರ್ತಾರೆ, ಅವ್ರಿಗೆ ಕೇಳ್ಬಿಟ್ಟು ಮಾಹಿತಿ ಒಂದು ತಗೊಳ್ಳಿ. ಈ ಒಂದು ಶಿಬಿರದ ಉಪಯೋಗ ನಮ್ಮ ತಾಲೂಕಿನ ಎಲ್ಲರೂ ಈ ಒಂದು ಉಪಯೋಗವನ್ನು ಪಡ್ಕೋಬೇಕಂತ ಕೇಳ್ತಾ ಈ ಒಂದು ಪ್ರಾಸ್ತಾವಿಕ ನೋಡಿ ಮಾತನಾಡಲು ಅನುಮಾಡಿ ಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್. ನಮ್ಮ ನಗರಸಭೆಯ ಅಧ್ಯಕ್ಷರಾದಂತಹ ಮಲಸ್ವಾಮಿ ಅವರೇ, ಮತ್ತೊಂದು ನಾಣ್ಣುಡಿ ಇದೆ. ನಮಗೆ ಎಷ್ಟೇ ಶ್ರೀಮಂತಿಕೆ ಇದ್ರೂ ಕೂಡ ಆರೋಗ್ಯ ಶ್ರೀಮಂತಿಕೆ ಇಲ್ಲ ಅಂತಂದ್ರೆ ಹಣದ ಶ್ರೀಮಂತಿಕೆ ಅದ್ರ ಮುಂದೆ ಶೂನ್ಯ. ನಾವು ಕೋವಿಡ್ ಸಮಯದಲ್ಲೂ ಕೂಡ ಎಂತೆಂತಹ ದುಡ್ಡು ಮಡಗಿರುವಂತಹ ಕೋಟ್ಯಾಧಿಪತಿಗಳು ಕೂಡ ಮರಣವನ್ನು ಹೊಂದಿರೋದನ್ನ ನಾವು ನೋಡಿದ್ದೀವಿ. ಉದ್ಧಾರಕ್ಕಾಗಿ, ಬಡವರ ಹೇಳಿಕೆಗಾಗಿ ಅನೇಕ ಆರೋಗ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಅದರಲ್ಲೂ ಈಗಾಗಲೇ ಉಚಿತವಾಗಿ ನಮ್ಮ ABRK ಕಾರ್ಡನ್ನು ಕೂಡ ವಿತರಣೆಯನ್ನು ಮಾಡಿದರೆ ಬಹಳ ಬಡ ಜನರಿಗೆ ಬಹಳ ಅನುಕೂಲವಾಗುವಂತ ಒಂದು ಸ್ಕೀಮ್ ಅದು. ನಾನು ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ವರ್ಕ್ ಮಾಡಿ ಬಂದಿದ್ದೀನಿ. ಅಲ್ಲಿ ನಮ್ಮ ABRK ಕಾರ್ಡ್ ವಿತರಣೆಯನ್ನು
ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರವರೆಲ್ಲ ಒಂದು ಅಭಿಯಾನ ರೀತಿಯಲ್ಲಿ ಮಾಡಿ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈಗಾಗಲೇ ಒಂದು 90% ಜನಕ್ಕೆ ಅಲ್ಲೆಲ್ಲ ಕೊಡಿಸಿದ್ದಾರೆ. ನಾವು ಮೈಸೂರು ಜಿಲ್ಲೆಯಲ್ಲಿರೋರು, ಬಹಳ ಮುಂದುವರಿದಂತಹ ಜಿಲ್ಲೆ ಅಂತ ನಾವೆಲ್ಲ ಹೇಳ್ತೀವಿ. ಇಲ್ಲಿ ಕೂಡ ಇದ್ರ ಬಗ್ಗೆ ಈಗ ಪ್ರಚಾರ ಆಗ್ತಾ ಇದೆ. ಈ ಆರೋಗ್ಯ ಮೇಳ ಕಾರ್ಯಕ್ರಮದಲ್ಲಿ ಜನಗಳಿಗೆಲ್ಲ ಕೂಡ ಇದ್ರ ಕಾರ್ಡ್ನ ಉಪಯೋಗದ ಬಗ್ಗೆ ಹೇಳ್ಕೊಳ್ತಾ ಇದ್ದೀವಿ. ನಮ್ಮ ನಗರಸಭಾ ಕಮಿಷನರು ಮತ್ತು ಅಧ್ಯಕ್ಷರು ಇಲ್ಲಿದ್ದಾರೆ. ಅತಿ ಹೆಚ್ಚು ಜನರು ನಮ್ಮ ನಗರಸಭೆಯಲ್ಲೇ ಇರೋದ್ರಿಂದ ಅವರೆಲ್ಲ ಎಲ್ಲ ವಾರ್ಡ್ ಸದಸ್ಯರನ್ನ ಒಂದು ಸಭೆಯನ್ನ ಮಾಡಿ ಆ ವಾರ್ಡ್ ಜನಗಳು ಓಟ್ ಹಾಕಿದ್ದಾರೆ ಅವ್ರಿಗೆ, ಅದರ ಋಣ ತೀರಿಸೋದಕ್ಕೆ ಒಂದು ಅವಕಾಶ ಜನಗಳಿಗೆ ಅದ್ರ ಬಗ್ಗೆ ಮನವರಿಕೆ ಮಾಡಿ ಯಾರಿಗೆ BPL ಕಾರ್ಡ್ ಹೊಂದಿದ್ದಾರೆ ಎಲ್ಲರೂ ಕೂಡ ABR ಕಾರ್ಡ್ ಅನ್ನ ಕೊಡಿಸಿದ್ರೆ ಸುಮಾರು 5 ಲಕ್ಷ ರೂಪಾಯಿ ತನಕ ಉಚಿತವಾದಂತಹ ಆರೋಗ್ಯ ಸೌಲಭ್ಯವನ್ನ ನಮಗೆ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಅಂತ ಆದ್ದರಿಂದ ಅದನ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಈ ಸಭೆ ಮೂಲಕ ಅವರನ್ನ ಕೇಳ್ಕೊಳ್ತೇನೆ. ಮತ್ತು ಈ ಆರೋಗ್ಯ ತಪಾಸಣೆಯ ನೇತೃತ್ವವನ್ನು ನಮ್ಮ TH ಅವರು ಮತ್ತು ನಮ್ಮ AM ಅವರು ಬಹಳ ವ್ಯವಸ್ಥಿತವಾಗಿ ನೇತೃತ್ವ ವಹಿಸಿಕೊಂಡು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಇದು